ಇಂದು ಕನಕಪುರದ ಶ್ರೀಕೃಷ್ಣ ಸಾಗರದಲ್ಲಿ ಪ್ರಗತಿಪರ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ಆಯೋಜನೆ. ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಆಮಿಷಕ್ಕಾಗಿ ಮದ್ಯ, ಮಾಂಸ ಪಾರ್ಟಿ, ಎಣ್ಣೆ ಪಾರ್ಟಿ ಸಮಾರಂಭ ಆಯೋಜನೆ. ಚುನಾವಣೆ ಪಾವಿತ್ರತೆ ಹಾಳು ಮಾಡುತ್ತಿರುವ ಚುನಾವಣೆಯಲ್ಲಿ ಆಮಿಷಗಳನ್ನು ಒಡ್ಡುವ ಮೂಲಕ ಶಿಕ್ಷಕರ ಘನತೆ ಹಾಳು ಮಾಡಿದ ಸಂಘಟನೆಯನ್ನು ಖಂಡಿಸಿ ಚುನಾವಣೆ ಪ್ರಚಾರದಲ್ಲಿ ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸಿದ್ದು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿರುವ ಶಿಕ್ಷಕರ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಲು ಆಗ್ರಹಿಸಲಾಗಿದೆ. ಚುನಾವಣೆಯ ನೀತಿ ಸಂಹಿತೆ ಹೆಸರಿನಲ್ಲಿ ಸಂಘಟನೆಗಳ ಹೋರಾಟಗಳಿಗೆ ಅಸಂಬದ್ದ ನಡವಳಿಕೆಗಳನ್ನು ನಡೆದುಕೊಂಡು ಕೆಲವ ಸಚಿವರು, ಸಂಸದರು ಕಾಮಗಾರಿ ಉದ್ಘಾಟನೆ, ನೀರು ಘಟಕ ಉದ್ಘಾಟನೆ, ಬಸ್ ಸಂಚಾರ ಚಾಲನೆಯಂತಹ ಕಾರ್ಯಕ್ರಮಗಳಿಗೆ ಅವಕಾಶ ನೀಡಿ ಈ ಬಗ್ಗೆ ನೀತಿ ಅನುಸರಿಸುತ್ತಿರುವ ಜಿಲ್ಲಾ ಆಡಳಿತ ಹಾಗೂ ಚುನಾವಣೆಯ ಆಯೋಗದ ನೀತಿಯನ್ನು ಖಂಡಿಸಿ ಭಾರಿ ಅಕ್ರಮ ಆಮಿಷ ಎಸಗಿ ಮತದಾರರ ಪಟ್ಟಿಯಲ್ಲಿ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ವಿಭಾಗದ ಉಪನ್ಯಾಸಕರಿಗೆ ಅವಕಾಶ ನೀಡದೆ ಸಂವಿಧಾನ ಬಾಹಿರವಾಗಿ ಕಾಂಗ್ರೆಸ್ ಸರ್ಕಾರ ಚುನಾವಣೆಯನ್ನ ರದ್ದು ಮಾಡಬೇಕು ಎಂದು ಪತ್ರಿಕಾ ಹೇಳಿಕೆಯ ಮೂಲಕ ಆಗ್ರಹಿಸಲಾಗಿದೆ. ಪ್ರಗತಿಪರ, ಜೈ ಕರ್ನಾಟಕ ಸಂಘಟನೆಗಳ ಒಕ್ಕೂಟ, ಕನಕಪುರ ಇವರು ಸೇರಿದಂತೆ ಇಂದು ಅನೇಕರು ಉಪಸ್ಥಿತರಿದ್ದರು. ವೇದಮೂರ್ತಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬೆಂಗಳೂರು. ಪತ್ರಿಕಾಗೋಷ್ಠಿ ಏನು, ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಪ್ರತಿಷ್ಠಿತ ಕ್ಷೇತ್ರವಾದಂತಹ ಈ ಕ್ಷೇತ್ರದಲ್ಲಿ ಮರುಚುನಾವಣೆ ನಡೀತಾ ಇದೆ. ಈ ಮರುಚುನಾವಣೆಯಲ್ಲಿ ಅಕ್ರಮಗಳ ವಾಸನೆ ಅತಿ ಹೆಚ್ಚು ಕಾಣಿಸ್ತಾ ಇದೆ. ಮೊನ್ನೆ ತಾನೇ ಪೋದಾರ್ ಸ್ಕೂಲ್ ಅಂತೇಳಿ ಆ ಪ್ರಿಮಿಸಿಯಸ್ ಒಳಗಡೆ ಕೋರ್ಟ್ ಒಳಗಡೆ ಶಿಕ್ಷಕರಿಗೆ ಎಣ್ಣೆ ಪಾರ್ಟಿ, ಊಟದ ಪಾರ್ಟಿಯನ್ನ ಒಂದು ಪ್ರತಿಷ್ಠಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸವನ್ನು ಮಾಡಿದೆ. ಇದನ್ನ ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಖಂಡಿಸುತ್ತದೆ. ಇವತ್ತು ಶಿಕ್ಷಕರು ಅಂತ ಹೇಳಿದ್ರೆ ದೇವರು, ಶಿಕ್ಷಕ ವೃಂದ ಅಂತ ಹೇಳಿದ್ರೆ ಮುಂದಿನ ದೇಶದ ಅತ್ಯುತ್ತಮ ಪ್ರಜೆಗಳನ್ನ ತಯಾರು ಮಾಡುವಂತವರು ಶಿಕ್ಷಕರು. ಶಿಕ್ಷಕರೇ ಈ ರೀತಿಯಾದಂತಹ ಕೆಲಸದಲ್ಲಿ ಭಾಗಿಯಾದ್ರೆ ಈ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಈ ನೆಲದ ಕಾನೂನಿಗೆ, ಈ ದೇಶದ ಕಾನೂನಿಗೆ ಶಿಕ್ಷಕರೇ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಈ ರಾಜಕಾರಣದ ಒಲಸು ಶಿಕ್ಷಕರ ವೃಂದಕ್ಕೂ ಕೂಡ ಅಂಟಿಕೊಂಡಿದೆ ಅನ್ನೋದಕ್ಕೆ ಉದಾಹರಣೆ. ಮತ್ತೆ ಶಿಕ್ಷಕರು ಈಗಾಗಲೇ ನಾನು ಬಿಒ ಮತ್ತೆ ಜಿಲ್ಲಾಧಿಕಾರಿಗಳಿಗೊಂದು ಆಗ್ರಹ ಮಾಡ್ತೀನಿ, ಮೂಲಕ ಚುನಾವಣಾ ಕಾರ್ಯಕ್ರಮಗಳಿಗೆ, ಕೆಲಸಗಳಿಗೆ ಯಾವ ಶಿಕ್ಷಕರು ಕೂಡ ಹೋಗಬಾರದು, ಆ ಸಂದರ್ಭದಲ್ಲಿ ರಜೆಯನ್ನ ಕೊಡಬಾರದು ಅಂತ ಹೇಳಿ ಸರ್ಕಾರದ ಕಾನೂನಿದೆ, ಚುನಾವಣಾ ಆಯೋಗದ ಆದೇಶ ಇದೆ. ಇವತ್ತು ಎಷ್ಟು ಜನ ಶಿಕ್ಷಕರು ರಜಾ ಹಾಕಿ ಆ ಕ್ಯಾಂಡಿಡೇಟ್ಗಳ ಹಿಂದೆ ಸುತ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕು, ಚುನಾವಣಾ ಆಯೋಗ ಮತ್ತು ಜಿಲ್ಲಾಧಿಕಾರಿಗಳು, ಸರ್ಕಾರ. ಇವತ್ತು ಇನ್ನೊಂದು ಕಡೆ ಬೆಳ್ಳಿ ಬಟ್ಟಲುಗಳನ್ನು ಹಂಚುವಂತದ್ದು, ಇದು ಆಮಿಷ ಒಡ್ಡಿದ್ದಾರೆ. ಶಿಕ್ಷಕರಿಗೆ ಆಮಿಷ ಒಡ್ಡಿದ್ರೆ ಇನ್ನು ಯಾವ ರೀತಿಯಾದಂತಹ ಕ್ಯಾಂಡಿಡೇಟ್ ಅನ್ನ ಇವರು ಆರಿಸ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಕೂಡ ಇದು ಎಕ್ಸ ಪ್ರಶ್ನೆ ಆಗಿದೆ. ಮತ್ತೆ ಇನ್ನೊಂದು, 29,000 ಶಿಕ್ಷಕರ ಮತಗಳಿದೆ ಈ ಕ್ಷೇತ್ರಕ್ಕೆ, 29,000 ಸಮಥಿಂಗ್ ಅಲ್ಲಿ ಮತಗಳಿದೆ. ಸುಮಾರು 29-30 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿ ಬರುತ್ತೆ ಈ ಶಿಕ್ಷಕರ ಕ್ಷೇತ್ರಕ್ಕೆ. 29-30 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೇ ಶಿಕ್ಷಕರ ವ್ಯಾಪ್ತಿ ಬರುತ್ತೆ.